ಕಾಟೇರ ಸಿನಿಮಾನ ಪೈರಸಿ ಮಾಡ್ತೀರಾ, ಕಿತ್ತೋತ್ ನನ್ನ ಮಕ್ಕಳ, ನೀವೇನಾದರೂ ಅಪ್ಪಿ ತಪ್ಪಿ ಸಿಗಾಕೊಂಡ್ರೆ ಮಕ್ಕಳ ನಿಮಗೆ ಧರ್ಮದೆಡ್ ಬೀಳೋದಂತೂ ಖಂಡಿತ. ಸೊ ನಿಮ್ಮ ಮೇಲೆ ಕಾನೂನು ಪ್ರಕಾರ ಏನೇನು ಆ್ಯಕ್ಷನ್ ತೊಗೊಂಬಂದು ಎಲ್ಲ ಆ್ಯಕ್ಷನ್ ತೊಗೊಳಕ್ಕೆ ಆಲ್ರೆಡಿ ಪ್ರೊಡ್ಯೂಸರು ಪ್ಲಾನ್ ಮಾಡಿದ್ದಾರೆ. ಹಾಗೆ ನಿನ್ನೆ ಪ್ರೆಸ್ ಮೀಟಲ್ಲಿ ಡಿ ಬಸ್ಸು ಕೂಡ ವಾರ್ನಿಂಗ್ ಮಾಡಿದ್ದಾರೆ, ಅಪ್ಪಿ ತಪ್ಪಿನ ತಗ್ಲಾಕೊಂಬಡಿ, ತಗ್ಲಾಕೊಂಡ್ರೆ ನಿಮಗೆ ಬೇಜಾನಿರುತ್ತೆ ಅಂತ ಹೇಳಿದ್ದಾರೆ. ಸೊ ನಾನು ಹೇಳೋದಿಷ್ಟೇ, ಕೆಲವು ಮೇಯ್ನ್ ಮೇಯ್ನ್ ಇಂಪಾರ್ಟೆಂಟ್ ಸೀನ್ಗಳನ್ನ ರೆಕಾರ್ಡ್ ಮಾಡಿ ಇನ್ಸ್ಟಾ ರೀಲ್ಗಳಲ್ಲಿರ್ಬೋದು, ಮತ್ತು ಯೂಟ್ಯೂಬ್ ಶಾರ್ಟ್ಸಲ್ಲಿರ್ಬೋದು, ಈ ಥರ ಎಲ್ಲ ವೈರಲ್ ಮಾಡಿಬಿಡ್ತಾ ಇದ್ದಾರೆ. ಸೊ ಹಾಗೆ ಕೆಲವು ವೆಬ್ಸೈಟ್ಗಳಲ್ಲಿ ಫುಲ್ ಮೂವಿನೇ ರೆಕಾರ್ಡ್ ಮಾಡಿ ಬಿಡ್ತಾ ಇದ್ದಾರೆ. ಸೊ ಅಂಥ ಲಿಂಕ್ಗಳನ್ನೆಲ್ಲ ಹುಡುಕಿ ಹುಡುಕಿ ಡಿಲೀಟ್ ಮಾಡಿಸ್ತಾ ಇದ್ದಾರೆ ಸಿನಿಮಾ ತಂಡ. ಆದರೂ ಕೂಡ ಅಲ್ಲಿ ಡಿಲೀಟ್ ಆಗ್ತಾ ಇದ್ದರೆ ಮತ್ತೊಂದು ಕಡೆ ಅಪ್ಲೋಡ್ ಆಗ್ತಾಯಿದೆ. ಈ ಥರ ಮಾಡ್ತಾ ಇರೋ ಕಿತ್ತೋದು ನನ್ನ ಮಕ್ಳಿಗೆ ಹೇಳೋದಿಷ್ಟೇ, ಅದು ಯಾರು ಮಾಡ್ತಾ ಇರೋದು, ನಾವು ನಮ್ಮ ಕನ್ನಡದವರೇ ಮಾಡ್ತಾ ಇರೋದು, ಬೇರೆ ಯಾರೂ ಅಲ್ಲ, ಬೇರೆ ಯಾವುದೋ ಲ್ಯಾಂಗ್ವೇಜ್ ಅವ್ರು ಬಂದು ನಮ್ಮ ಕನ್ನಡ ಸಿನಿಮಾನ ಪೈರಸಿ ಮಾಡ್ತಾ ಇಲ್ಲ, ವೈರಲ್ ಮಾಡ್ತಾ ಇಲ್ಲ, ನಮ್ಮವರೇ ಮಾಡ್ತಾ ಇರೋದು. ಏನಕ್ಕೆ ಮಾಡ್ತಾ ಇದ್ದಾರೋ ನಮಗಂತೂ ಗೊತ್ತಿಲ್ಲ. ಡಿ ಬಸ್ಸರ್ ಮೂವಿ ಬಂತು ಅಂದರೆ ಕೆಲವು ಟೀಮ್ಗಳು ರೆಡಿ ಆಗಿಬಿಡತ್ತಂತೆ ಈ ಥರ ಕಿತ್ತೋಗಿರೋ ಕೆಲಸ ಮಾಡೋದಕ್ಕೆ. ಅವ್ರಿಗೆ ಫಂಡ್ ಮಾಡಿ ಮಾಡಿಸ್ತಾ ಇದ್ದಾರಾ, ಇಲ್ಲ ಅವರೇ ಬೇಕು ಅಂತ ಮಾಡ್ತಾ ಇದ್ದಾರಾ, ಇದ್ರ ಬಗ್ಗೆ ಖಂಡಿತ ನನಗಂತೂ ಮಾಹಿತಿ ಇಲ್ಲ. ಮಾಹಿತಿ ಯಾರಿಗಾನ ಗೊತ್ತಿದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನೀವು, ನಾನು ಡಿ ಬಸ್ ಅಭಿಮಾನಿಗಳು ಕೇಳ್ಕೊಳ್ಳೋದಿಷ್ಟೇ, ನೀವು ಯಾವುದೇ ಥಿಯೇಟ್ರಿಗೆ ಹೋಗಿ ನಿಮ್ಮ ಅಕ್ಕಪಕ್ಕ ಯಾರಾದರೂ ಫೋನ್ ಎತ್ಕೊಂಡು ರೆಕಾರ್ಡ್ ಮಾಡ್ತಾ ಇದ್ದಾರೆ ನೋಡಿ, ಕೆಲವು ಜನ ರೆಕಾರ್ಡ್ ಮಾಡ್ತಾರೆ, ಯಾವುದು ಎಂಟ್ರಿ ಸೀನ್ ಇರ್ಬೋದು, ಎಂಟ್ರಿ ಮತ್ತು ನೇಮ್ ಬೋರ್ಡ್ ಬರುತ್ತಲ್ಲ ಆ ಟೈಮಲ್ಲಿ ರೆಕಾರ್ಡ್ ಮಾಡಿ ಅವ್ರ ಸ್ಟೇಟಸ್ಗಳಲ್ಲಿ ಹಾಕೊತಾರೆ. ಅದು ಪರವಾಗಿಲ್ಲ, ಅದ್ರ ಬಗ್ಗೆ ನಾವು ಯಾರೂ ಮಾತಾಡೋಕೆ ಹೋಗಲ್ಲ, ಅದು ಪೈರಸಿ ಕೂಡ ಅನ್ನಲ್ಲ. ಒಂದು 30 ಸೆಕೆಂಡ್ಸು ಈ ಥರ ಕಟ್ ಮಾಡಿ ಹಾಕೊತಾರೆ. ಬಟ್ ಈ ರೀಲ್ಸಲ್ಲಿ ಕಂಟಿನ್ಯೂಸ್ ಆಗಿ ಒಂದಾದ್ಮೇಲೆ ಆ ಸೀನ್ನ ಕಟ್ ಮಾಡಿ ಹಾಕ್ತಾನೇ ಇರ್ತಾರೆ ಕಂಟಿನ್ಯೂಸ್ ಆಗಿ ಅಂಥವ್ರಿಗೆ ಹೇಳ್ತಾರದು. ಸೊ ಇಂಥವರೆಲ್ಲ ನಿಮ್ಗೆ ಏನಾದರೂ ನಿಮ್ಮ ಕಂಪಲ್ಸರಿ ನೀವು ಗಮನ ಇಟ್ಟು ನೋಡಿ. ಅಕ್ಕಪಕ್ಕ ಯಾರಾದ್ರ ಹತ್ರ ಫೋನ್ಗಳು ಎತ್ತಿದ್ರೆ ಅಥವಾ ಕಿತ್ತೋ ನನ್ನ ಮಕ್ಕಳ ಹತ್ರ ಫೋನ್ಗಳು ಕಿತ್ಕೊಂಡು ಆ ವಿಡಿಯೋಗಳನ್ನ ಡಿಲೀಟ್ ಮಾಡಿ ನಿಮ್ಮ ನಿಯರೆಸ್ಟ್ ಯಾವ ಪೊಲೀಸ್ ಸ್ಟೇಷನ್ ಇದೆ ಅವ್ರಿಗೆ ಅಲ್ಲಿ ಅವ್ರನ್ನ ಒಪ್ಪಿಸಿ ಅಂತ ಕೇಳ್ಕೊತೀನಿ. ಆಮೇಲೆ ಸಿನಿಮಾ ತಂಡ ಅವ್ರನ್ನ ನೋಡ್ಕೊತಾರೆ. ನಾನು ಇಷ್ಟೇ ಕೇಳ್ಕೊಳೋದು, ನಮ್ಮ ಕನ್ನಡ ಸಿನಿಮಾನ ಬೆಳೆಯೋಕೆ ಬಿಡ್ರಪ್ಪ, ಯಾಕ್ರಪ್ಪ ನಿಮ್ಗೇನು ಅಂತ ಡಿ ಬಸ್ ಮೇಲೆ ಏನು ಅಂತ ಕೋಪ ನನಗೆ ಗೊತ್ತಾಗ್ತಾ ಇಲ್ಲ. ಏನು ಮಾಡಿಬಿಟ್ಟಿದ್ದಾರೆ ಡಿ ಬಸ್ ಅವರು. ಸೊ ಕನ್ನಡ ಸಿನಿಮಾನ ನೀವು ಇನ್ನೂ ಎತ್ತರಕ್ಕೆ ಬೆಳೆಸ್ಬೇಕಾಗಿರೋರು, ನೀವೇ ಅದನ್ನು ತುಳಿಯೋಕೆ ನೋಡ್ತೀರಾ. ಒಂದು ಸಿನಿಮಾ ಮಾಡಬೇಕು ಅಂತ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಒಬ್ಬ ಪ್ರೊಡ್ಯೂಸರ್ಗೆ ಗೊತ್ತಿರುತ್ತೆ, ಅಲ್ಲಿ ಕೆಲಸ ಮಾಡಿದಂಥ ಕಲಾವಿದ್ರಿಗೆ ಗೊತ್ತಿರುತ್ತೆ, ಅಲ್ಲಿ ಕೆಲಸ ಮಾಡಿರೋಂಥ ಟೆಕ್ನಿಷಿಯನ್ಗಳಿಗೆ ಗೊತ್ತಿರುತ್ತೆ, ಅದರಲ್ಲಿಂದ ಅನ್ನ ತಿಂದಿರೋದು ಎಷ್ಟು ಜನ ತಿಂದಿರ್ತಾರೆ ಅನ್ನೋದು ನಿಮ್ಗೇನಾದರೂ ಗೊತ್ತಿದೆಯಾ. ಸೊ ಒಂದು ಸಿನಿಮಾ ಗೆದ್ದರೆ ಈ ನೆಕ್ಸ್ಟು ಅಂಥ ಸಿನಿಮಾಗಳು 10 ಸಿನಿಮಾಗಳು ಬರುತ್ತೆ, 10 ಸಿನಿಮಾಗಳಾದರೆ 10 ಸಿನಿಮಾಗಳಿಗೆ ಎಷ್ಟು 1000 ಜನ ಕೆಲಸ ಮಾಡ್ತಾರೆ ಅನ್ನೋದ್ರೆ ಏನಾದರೂ ನಿಮ್ಗೆ ಅರಿವಿದೆಯಾ. ನೀವು ಮಾಡೋ ಇಂಥ ಕಿತ್ತೋದ ಕೆಲಸಗಳಿಗೆ ಏನಾದರೂ ಸಿನಿಮಾಗೆ ಹೆಚ್ಚು ಕಮ್ಮಿ ಆದರೆ ಈ ಸಿನಿಮಾಗೇನಾದರೂ ಪ್ರಾಬ್ಲಮ್ ಆಗಿ ಈ ಸಿನಿಮಾ ಫ್ಲಾಪ್ ಅಂತೂ ನಾನು ಹೇಳ್ತಾರೆ. ಡಿ ಬಸ್ಸರ್ ಮೂವಿ ಯಾವತ್ತೂ ಫ್ಲಾಪ್ ಆಗಲ್ಲ. ನೀವು ಎಂಥ ಪೈರಸಿ ಮಾಡಿ ಏನೇ ಮಾಡಿ ಅವ್ರದ್ದು ಫ್ಲಾಪ್ ಅನ್ನೋದು ಅವ್ರ ಹಿಸ್ಟ್ರಿಲೇ ಬರ್ದಿಲ್ಲ ಅಂತ ನನಗೆ ಗೊತ್ತು. ಬಟ್ ನಾನು ಹೇಳ್ತಿರೋದು ನಾನು ಬರೀ ಡಿ ಬಸ್ಸರ್ ಮೂವಿಗಳು ಮಾತ್ರ ಹೇಳ್ತಿಲ್ಲ, ಕೆಲವು ಎಲ್ಲ ಕನ್ನಡ ಸಿನಿಮಾಗಳ ಬಗ್ಗೆ ಹೇಳ್ತಾಯಿದ್ದೀನಿ. ಸಣ್ಣ ಪುಟ್ಟ ಹೊಸ್ದಾಗ ಬಂದಿರೋ ಹೀರೋಗಳಿರ್ಬೋದು, ಕೆಲವು ಸ್ಟಾರ್ಗಳಿರ್ಬೋದು, ಇವ್ರದ್ದೆಲ್ಲ ಪೈರಸಿ ಮಾಡ್ತಿರಲ್ಲ, ಅವ್ರದ್ದೆಲ್ಲ ಸೇರಿಸಿ ಹೇಳ್ತಾಯಿದ್ದೀನಿ. ಸೊ ಒಂದು ಸಿನಿಮಾ ಸೋತ್ರೆ ತುಂಬ ಲಾಸ್ ಆಗಿಬಿಡುತ್ತೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ. ಈ ರೀತಿಯೆಲ್ಲ ಮಾಡಬಾರ್ದು. ನೋಡಿ, ಡಿ ಬಸ್ ಅವ್ರ ಮೂವಿ ಬಂದಿರೋದಕ್ಕೆ ಎಲ್ಲ ಮುಚ್ಚಿರೋ ಥಿಯೇಟ್ರ್ಗಳಿಂದ ಹಿಡಿದು ಮುಚ್ಚಕ್ಕೆ ರೆಡಿ ಆಗಿರೋ ಥಿಯೇಟ್ರ್ಗಳು ಎಲ್ಲ ಇವಾಗ ಖುಷಿ ಪಡ್ತಾ ಇದ್ದಾರೆ. ಅಷ್ಟು ದೊಡ್ಡ ಕಲೆಕ್ಷನ್ ಆಗ್ತಿರೋ ಮೂವಿನ ನೀವು ಪೈರಸಿ ಮಾಡಿಬಿಡ್ತೀರಾ ಅಂದರೆ ಎಷ್ಟು ಜನದ ಅನ್ನ ಕಿತ್ಕೊತಾ ಇದ್ದೀರಾ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ಯಾರೋ ಕೊಡೋ 5,000 10,000 ರೂಪಾಯಿ ದುಡ್ಡುಗೋಸ್ಕರ ನೀವು ಈ ಥರ ಮಾಡ್ತಾಯಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ. ಅದರಲ್ಲೂ ಕೆಲವರು ಸಿನಿಮಾ ಚೆನ್ನಾಗಿಲ್ಲ, ಸ್ಟೋರಿ ಚೆನ್ನಾಗಿಲ್ಲ, ಗೊತ್ತಿರೋ ಸ್ಟೋರಿನೇ ಮತ್ತೆ ಮಾಡಿ ಹೇಳ್ತಾ ಇದ್ದಾರೆ, ಅದು ಕಂಟಿನ್ಯೂ ಅದು ಸ್ವಲ್ಪ ಸ್ವಲ್ಪ ಇಟ್ಟಿದ್ದಾರೆ, ಒಂದಕ್ಕೊಂದು ಸಂಬಂಧನೆ ಜಾತಿ ಬಗ್ಗೆ ಹೇಳ್ತಾರೆ, ಆಮೇಲೆ ರೈತ್ರ ಬಗ್ಗೆ ಹೇಳ್ತಾರೆ, ಯಾವುದಾದ್ರೂ ಒಂದ್ರ ಬಗ್ಗೆ ಹೇಳಬೇಕಾಗಿತ್ತು, ಜಾತ್ರೆ ಬಗ್ಗೆ ಹೇಳಂಗಿದ್ರೆ ಜಾತಿ ಬಗ್ಗೆ ಹೇಳಬೇಕಾಗಿತ್ತು, ರೈತ್ರ ಬಗ್ಗೆ ಹೇಳಿ ರೈತ್ರ ಬಗ್ಗೆ ಹೇಳಬೇಕಾಗಿತ್ತು, ಅದು ಸ್ವಲ್ಪ ಇದು ಸ್ವಲ್ಪ ಮಿಕ್ಸ್ ಮಾಡಿ ಗೊತ್ತು ಯಾಕ್ರಯ್ಯ ಈ ಥರ ಮಾತಾಡ್ತೀರಾ. ಅದು ಕಮೆಂಟ್ಗಳು ನೋಡೋಕೆ ಆಗ್ತಾ ಇಲ್ಲಪ್ಪ ನನಗೆ, ಕಮೆಂಟ್ಗಳಲ್ಲಿ ಬಂದುಬಿಡ್ತಾರೆ ಬಟ್ ಅದೆಲ್ಲ ಫೇಕ್ ಅಕೌಂಟ್ಗಳೇ. ಸೊ ಕಮೆಂಟ್ ಮಾಡಿರ್ತಾರೆ, ನಾವೇನಾದರೂ ರಿಪ್ಲೈ ಕೊಟ್ಟು ಏನಾದರೂ ಇದು ಮಾಡಿದ್ರೆ ಮತ್ತೆ ಅದು ಡಿಲೀಟ್ ಮಾಡಿರ್ತಾರೆ. ಸೊ ಯಾಕೆ ಹಿಂಗೆ ಮಾಡ್ತಾಯಿದ್ರೋ ನಮಗಂತೂ ಗೊತ್ತಿಲ್ಲ. ಇಂಥ ಕಿತ್ತೋದು ನನ್ನ ಮಕ್ಕಳನ್ನ ಏನು ತೊಗೊಂಡು ಹೊಡಿಬೇಕೋ ನಮ್ಗೆ ಗೊತ್ತಿಲ್ಲ. ಆದರೂ ನಮ್ಮ ಕನ್ನಡದವರೇ ಮಾಡ್ತಾ ಇರೋದು, ಬೇರೆ ಯಾರೂ ಅಲ್ಲ. ಕನ್ನಡದವ್ರು ಅಂದ್ಬಿಟ್ರೆ ಎಲ್ಲ ಕನ್ನಡದವರು ಮಾಡ್ತಾ ಇಲ್ಲ, ಕೆಲವು ಕಿಡಿಗೇಡಿ ನನ್ನ ಮಕ್ಕಳು ಮಾಡ್ತಾ ಇರೋದು, ಇಲ್ಲ ಅವರೇ ಮಾಡ್ತಾಯಿದಾರಾ, ಇಲ್ಲ ಯಾರಾದರೂ ಫಂಡ್ ಕೊಟ್ಟು ಮಾಡಿಸ್ತಿದಾರಾ, ನಮಗಂತೂ ಗೊತ್ತಿಲ್ಲ. ದಯವಿಟ್ಟು ಯಾರ್ಕನ ಗೊತ್ತಿದ್ರೆ ಹೇಳ್ರಪ್ಪ ಏನಕ್ಕೆ ಮಾಡ್ತಾ ಇರ್ಬೋದು. ಅದು ಡಿ ಬಸ್ ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಬಟ್ ನೀವು ಏನೇ ಮಾಡಿ ಡಿ ಬಸ್ ಅವ್ರನ್ನ ನೀವು ಏನೂ ಮಾಡೋಕ್ಕಾಗಲ್ಲ, ಏನು ಕಿತ್ಕೊಳೋಕ್ಕೂ ಆಗಲ್ಲ. ನೀವೇನು ಮಾಡಿದ್ರು ಅವ್ರು ಇನ್ನೂ ಒಂದು ಸ್ಟೆಪ್ ಮೇಲೆ ಹೋಗ್ತಾರೆ ಹೊರತು ಕೆಳಗಡೆ ಅಂತ ಬರಲ್ಲ. ಅದನ್ನಂತ ಬರೆದಿಟ್ಕೊಂಬಿಡಿ. ಈ ಥರ ಪ್ರಯತ್ನಗಳು ಪಟ್ಟು ನಿಮ್ಮ ಸಮಯನ ಯಾಕೆ ವ್ಯರ್ಥ ಮಾಡ್ಕೊತೀರಾ, ಅದೇ ಸಮಯನ ಬೇರೆ ಕಡೆ ಯೂಸ್ ಮಾಡ್ಕೊಳ್ಳಿ, ನಿಮ್ಗೆ ಅದು ಉದ್ಧಾರ ಆಗ್ತೀರಾ. ಈ ರೀತಿಯೆಲ್ಲ ಮಾಡೋಕ್ಕೋಗಿ ನೀವು ಹಾಳಾಗೋಗ್ತೀರ ಹೊರತು ಉದ್ಧಾರ ಅಂತೂ ಆಗಲ್ಲ. ಅವ್ರು ಕೂಡ 5,000 ನಿಮಗೆ
ಅಯ್ಯೋ ನಾನು ಹೇಳ್ತಾ ಇದ್ದೀನಿ, 5,000 ಕೊಟ್ಟಿದ್ದಾರೆ, 10,000 ಕೊಟ್ಟಿದ್ರೆ ನಮ್ಗೆ ಗೊತ್ತಿಲ್ಲ, ಇಲ್ಲ ಯಾರು ಕೊಟ್ಟೆ ಇಲ್ವನೋ ಗೊತ್ತಿಲ್ಲ, ಇಲ್ಲಿ ಇವರೇ ಮಾಡ್ತಾರೋ ಅನ್ನೋ ಗೊತ್ತಿಲ್ಲ. ಸೊ ನಾನು ಹೇಳ್ತಾ ಇದ್ದೀನಿ ಒಂದು ಜನ್ರಲ್ ಆಗಿ. ಹಾಗೆ ಇನ್ನೂ ಯಾರ್ಯಾರು ಸಿನಿಮಾ ನೋಡಿಲ್ಲ, ದಯವಿಟ್ಟು ಹೋಗಿ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ಈ ಥರ ಪೈರಸಿ ಮಾಡಿರೋ ಸಿನಿಮಾಗಳನ್ನ ಯಾರೂ ನೋಡೋಕೆ ಹೋಗಬೇಡಿ. ಆ ಥರ ಯಾರು ಮಾಡಿದರೆ ದಯವಿಟ್ಟು ಅವ್ರಿಗೆ ಕಮೆಂಟ್ ಮಾಡಿ ಡಿಲೀಟ್ ಮಾಡೋಕ್ಕೆ ಹೇಳಿ. ಸೊ ಆ ಥರ ಲಿಂಕ್ಗಳು ಸಿಕ್ಕಿದಾಗ ಸಿನಿಮಾ ತಂಡದ ಯಾರಿಗಿದಾರೋ ಅವ್ರಿಗೆ ಅವ್ರಿಗೆ ಫಾರ್ವರ್ಡ್ ಮಾಡಿ ಅವರು ಡಿಲೀಟ್ ಮಾಡಿಸ್ಕೊತಾರೆ. ಹಾಗೆ ಡಿಬಸ್ ಅವರು ಈ ರೀತಿ ಆ್ಯಕ್ಟಿಂಗ್ ಮಾಡಿರೋ ಮೂವಿನ ನಂದು ಹಿಂದೆ ನೋಡಿರೋದು ಯಾವುದು ಅಂದರೆ ನನ್ನ ಪ್ರೀತಿಯ ರಾಮು ಮತ್ತು ಸಂಗೊಳ್ಳಿ ರಾಯಣ್ಣ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಆ ಎಮೋಷನ್ ಒಂದು ಲೆವೆಲಲ್ಲಿ ಎತ್ಕೊಂಡೋಗಿದೆ ಅಂತ ಹೇಳ್ಬೋದು. ಹಾಗೆಯೇ ಮುತ್ಕುನ್ ಪಾತ್ರದಲ್ಲಿ ಬರ್ತಾರೆ ಸೆಕೆಂಡ್ ಹಾಫಲ್ಲಿ. ಫುಲ್ಲು ಕಂಪ್ಲೀಟ್ ಸೆಕೆಂಡ್ ಹಾಫಲ್ಲಿ ಆ ಏಜ್ ಆಗಿರೋ ಸ್ಟೋರಿನೇ ಹೋಗುತ್ತೆ. ಅಬ್ಬಬ್ಬಬ್ಬ ಏನು ಆ್ಯಕ್ಟಿಂಗ್ ಮಾಡಿದ್ದಾರೆ, ಏನು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ನನ್ನ ಪ್ರೀತಿಯ ರಾಮು ಮತ್ತು ಸಂಗೊಳ್ಳಿ ರಾಯಣ್ಣ ನೋಡಿದ್ ಬಿಟ್ಟರೆ ನಾನು ಮತ್ತೆ ಈ ಥರ ಆ್ಯಕ್ಟಿಂಗ್ ನೋಡ್ತಾ ಇರೋದು ಈ ನಮ್ಮ ಕಟೀರ ಸಿನಿಮಾದಲ್ಲಿ ಅಂತ ಹೇಳ್ಬೋದು. ನಮ್ಮ ಡಿ ಬಸ್ ಅವರು ಒಬ್ಬರೇ ಮಾಡಿಲ್ಲ, ಆ ಸಿನಿಮಾದಲ್ಲಿರುವ ಪ್ರತಿಯೊಬ್ಬ ಕಲಾವಿದನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ನ್ಯಾಚುರಲ್ ಆಗಿತ್ತು, ರಿಯಲ್ ಆಗಿ ನೋಡ್ತಾ ಇದ್ದೀವೇನೋ, ನಮ್ಮ ಕಣ್ಣು ಮುಂದೆ ರಿಯಲ್ ಆಗಿ ನಡೀತಾ ಇದೆಯೇನೋ ಅನ್ನೋ ರೀತಿ ಎಲ್ಲರೂ ಒಬ್ಬೊಬ್ಬರು ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಅಂತೂ ತುಂಬ ಇಷ್ಟ ಆಗೋಯಿತು. ಈ ಸಿನಿಮಾನ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಮಾಡಬೇಕಾಗಿತ್ತು. ಯಾಕೆ ಸಿನಿಮಾ ತಂಡ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಮಾಡೋಕ್ಕೆ ಇದು ಮಾಡಿಲ್ವೋ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಇಂಥ ಸಿನಿಮಾನ ಪ್ಯಾನ್ ಇಂಡಿಯಾಗೆ ರಿಲೀಸ್ ಮಾಡೋವಂಥ ಸಿನಿಮಾ, ಈ ಥರ ಕಂಟೆಂಟ್ ಇರೋ ಸಿನಿಮಾ ಪ್ಯಾನ್ ಇಂಡಿಯಲ್ಲಿ ಇದುವರೆಗೂ ಯಾವುದು ಬಂದಿಲ್ಲ. ಸೊ ಬಂದರೂ ಇವಾಗೆಲ್ಲ ಕಮರ್ಷಿಯಲ್ ಸಿನಿಮಾ ಬ್ಲ್ಯಾಕ್ ಆ್ಯಂಡ್ ವೈಟು, ಒಡಿ ಬಡಿ ಕಡಿ ಇಷ್ಟೇ ಇರುತ್ತೆ, ಒಂದು ಕಂಟೆಂಟ್ ಇರಲ್ಲ. ಸೊ ನನಗೆ ಪ್ರಕಾರ ಈ ಸಿನಿಮಾನ ಪ್ಯಾನ್ ಇಂಡಿಯಾಗೆ ಬಿಡಬೇಕಾಗಿತ್ತು. ಬಟ್ ಡಿ ಬಸ್ ಅವರು ನಾನು ಕನ್ನಡ ಸಿನಿಮಾ ಕನ್ನಡಕ್ಕೋಸ್ಕರ ಮಾಡ್ತೀನಿ, ನಾನು ಇಲ್ಲಿ ನನಗೆ ಒಂದು ಲೂನಾಯಿಂದ ಒಂದು ಲಂಬರ್ಗಿನಿವರೆಗೂ ಲಂಬೋರ್ಗಿನಿವರೆಗೂ ಹೋಗಿದ್ದೀನಿ ಅಂದರೆ ನನಗೆ ಇಲ್ಲಿ ಕೊಟ್ಟಿರೋದು ನಾನು ಇಲ್ಲೇ ಮಾಡ್ತೀನಿ, ಎಲ್ಲರೂ ಒಪ್ಕೊತೀನಿ. ಸೊ ಬಟ್ ಸಿನಿಮಾ ಪ್ರೊಡ್ಯೂಸರು ವಾಯ್ಸನ್ನು ಡಬ್ ಮಾಡಿ ರಿಲೀಸ್ ಮಾಡ್ಬೋದಾಗಿತ್ತು. ಸೊ ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ರು, ಸಕ್ಸಸ್ ಪ್ರೆಸ್ ಮೀಟ್ ಮಾಡಿದಾಗ ಅವರು ಪ್ರೊಡ್ಯೂಸರ್ ಹೇಳಿದ್ರು ತೆಲುಗು ಮತ್ತು ತಮಿಳಿಗೆ ಡಬ್ ಮಾಡಿ ನಾವು ರಿಲೀಸ್ ಮಾಡ್ತೀವಿ ಈ ನೆಕ್ಸ್ಟ್ ವೀಕಲ್ಲಿ ಅಂತ ಹೇಳಿದ್ರು. ಸೊ ನನಗೆ ಗೊತ್ತಿದ್ದಂಗೆ ಹಿಂದಿ ತೆಲುಗು ತಮಿಳಲ್ಲಿ ಎಲ್ಲ ಡಬ್ ಮಾಡಿ ಆಲ್ರೆಡಿ ಇಟ್ಟಿದ್ದಾರೆ. ಸೊ ಮೇ ಬಿ ಓ ಟಿ ಟಿಯಲ್ಲಿ ರಿಲೀಸ್ ಮಾಡ್ಬೋದು ಎಲ್ಲ ಲ್ಯಾಂಗ್ವೇಜಲ್ಲಿ, ಇಲ್ಲ ಥಿಯೇಟ್ರಲ್ಲಿ ಕೂಡ ಬಿಡ್ಬೋದು. ಬಟ್ ನನಗೆ ಗೊತ್ತಿರೋ ಪ್ರಕಾರ ಮಾಹಿತಿ ತುಂಬ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಕಟೀರ ಸಿನಿಮಾಗೆ, ಎಲ್ಲ ಕಡೆಯಿಂದ ಡಿಮ್ಯಾಂಡ್ ಕ್ರಿಯೇಟ್ ಆಗಿ ಅವ್ರು ಕೇಳ್ತಾ ಇದ್ದಾರಂತೆ ನಮಗೆ, ನಾವು ರಿಲೀಸ್ ಮಾಡ್ಕೊತೀವಿ ನಮಗೆ ಡಬ್ ಮಾಡಿಕೊಡಿ ಹಾಗೆ ಹೀಗೆ ಅಂತೆಲ್ಲ ಮಾತುಕತೆ ನಡೀತಾ ಇದೆಯಂತೆ. ಮೇ ಬಿ ರಿಲೀಸ್ ಆದರೂ ಆಗ್ಬೋದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ. ನಿಮ್ಗೆ ಗೊತ್ತೇ ಇದೆ ಇವಾಗ ಕಾಂತಾರ ಸಿನಿಮಾ ಕೂಡ ಕನ್ನಡ ರಿಲೀಸ್ ಆಗಿ ಆಮೇಲೆ ಎಲ್ಲ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಿದ್ದು, ಸೇಮ್ ಅದೇ ರೀತಿ ಆಗ್ಬೋದು ಅಂದ್ಕೊಂಡಿದ್ದೀನಿ. ಸೊ ಇನ್ ಕೇಸ್ ಏನಾದರೂ ಇವರು ಆಗಿಲ್ಲ ಅಂತೂ ಕೂಡ ಓ ಟಿ ಟಿಲಂತೂ ಕಂಪಲ್ಸರಿ ರಿಲೀಸ್ ಆಗುತ್ತೆ ಈ ಸಿನಿಮಾ, ಎಲ್ಲ ಕಡೆ ರೀಚ್ ಆಗೇ ಆಗುತ್ತೆ ಅಂತ ಕಂಟೆಂಟ್ ಇರೋ ಸಿನಿಮಾ. ಡಿ ಬಸ್ ಅವ್ರು ಹೇಳ್ತಾ ಇರ್ತಾರೆ ನಾವು ಫ್ಯಾನ್ ಇಂಡಿಯಾದಲ್ಲಿ ಯಾಕೆ ಮಾಡಿಲ್ಲ ಅಂದರೆ ಇದು ಕನೆಕ್ಟ್ ಆಗಲ್ಲ, ವಿಷಯ ಒಂದೇ. ಸೊ ಎಲ್ಲ ಕಡೆಯೂ ಆಲ್ ಓವರ್ ಇಂಡಿಯಾದಲ್ಲಿ ನಡೆದಿರೋಂಥ ವಿಷಯನೇ ಇದು. ಬಟ್ ಅವ್ರು ಹಾಕೋ ಬಟ್ಟೆಗಳಿರ್ಬೋದು, ಅವ್ರ ಆಹಾಭಾವಗಳಿರ್ಬೋದು, ಮಾತಾಡೋ ಲ್ಯಾಂಗ್ವೇಜ್ ಇರ್ಬೋದು, ಇದಕ್ಕೆಲ್ಲ ನಮ್ಮದು ಸೂಟ್ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ನನಗೆ ಗೊತ್ತಿರೋ ಪ್ರಕಾರ ಈ ಬಟ್ಟೆಗಳು ಇದು ಎಲ್ಲ ಅಂಥ ಮ್ಯಾಟ್ರೇನಾಗಲ್ಲ, ವಿಷಯ ಆಲ್ ಓವರ್ ಇಂಡಿಯಾಗೆ ಕನೆಕ್ಟ್ ಆಗುವಂಥದ್ದು. ಸೊ ಅದು ನನಗೆ ಗೊತ್ತಿದ್ದಂಗೆ ಈ ಮೂವಿ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಆಗಿದ್ದರೆ ಚೆನ್ನಾಗಿರೋದು, ಇನ್ನೂ ಒಂದು ಒಳ್ಳೆ ಮಟ್ಟಿಗೆ ಐಪ್ ತೊಗೊಂಡಿರೋದು. ಬಟ್ ಇವಾಗ ಕನ್ನಡದಲ್ಲಿ ನಾವು ಹೇಳೋದು ಬೇಕಾಗೇ ಇಲ್ಲ, ನಾವು ಪ್ರಮೋಷನ್ ಮಾಡಿಲ್ಲ ಅಂದರೂ ಅದು ಕಿತ್ಕೊಂಡೋಗುತ್ತೆ, ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ. ಬಟ್ ಬೇರೆ ಕಡೆ ನಾನು ಹೇಳ್ತಾ ಇದ್ದೀನಿ, ಬಟ್ ಬೇರೆ ಕಡೆ ಕೂಡ ಅವರು ಡಿಮೆಂಡ್ ಟ್ರೈಲರ್ ನೋಡಿರ್ಬೋದು ಮತ್ತು ಪೋಸ್ಟರ್ಗಳು ಸಾಂಗ್ಸ್ ಎಲ್ಲ ನೋಡಿ ಅವರು ಡಿಮೆಂಡ್ ಕ್ರಿಯೇಟ್ ಆಗಿ ಕೆಲವರು ಕೇಳ್ತಾ ಇದ್ದಾರೆ. ಸೊ ನನಗೆ ಗೊತ್ತಿದ್ದಂಗೆ ಅವ್ರು ಕೇಳ್ತಾರೋದ್ರಿಂದ ನೀವು ದಯವಿಟ್ಟು ಎಲ್ಲ ಕಡೆ ರಿಲೀಸ್ ಮಾಡಿ ಅಂತ ಕೇಳ್ಕೊತೀನಿ. ಸಂಬಂಧಪಟ್ಟವ್ರು ಏನಾದ್ರು ವಿಡಿಯೋ ನೋಡ್ತಾರೆ ನೀವು ದಯವಿಟ್ಟು ಮೂವಿನ ಬೇರೆ ಕಡೆ ಕೂಡ ರಿಲೀಸ್ ಮಾಡಿ. ಸೊ ಡಿ ಬಸ್ ಅವ್ರ ಮೂವಿ ಎಲ್ಲ ಕಡೆ ರೀಚ್ ಆಗಲಿ ಅಂತ ಕೇಳ್ಕೊತೀನಿ. ಡಿ ಬಸ್ ಅವ್ರಿಗೆ ಕರ್ನಾಟಕದಲ್ಲಿ ಮಾತ್ರ ಅಭಿಮಾನಿಗಳಿಲ್ಲ, ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಕೂಡ ಅಭಿಮಾನಿಗಳಿದ್ದಾರೆ. ಸೊ ಅವರು ಪಾಪ ಅಲ್ಲಿಂದ ಬಂದು ಇಲ್ಲಿ ಸಿನಿಮಾ ನೋಡೋಕ್ಕಾಗಲ್ಲ, ಬಟ್ ಕನ್ನಡ ಅವ್ರಿಗೆ ಅರ್ಥಗಳಾಗಲ್ಲ. ಸೊ ಅವ್ರವ್ರ ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡಿದ್ರೆ ಒಳ್ಳೇದು ಅಂತ ನಾನು ಕೇಳ್ಕೊತೀನಿ. ಸೊ ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರೋ, ನಮ್ಮ ಚಾನಲ್ನ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮದು ಪ್ರತಿಯೊಂದು ವಿಡಿಯೋನು ನೋಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ, ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋನು ಪೂರ್ತಿಯಾಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.